ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಟೈಮ್ 6 ಗಂಟೆ ಆಗಿದೆ. ನೋಡ್ಬೋದು ಮಳೆ ಬಂದಿದೆ, ಹೇಗೆ ನೀರು ನಿಂತಿದೆ ಅಂತ. ಈ ರೀತಿ ಮಳೆ ಬಂದು ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ತೋಟ ಎಲ್ಲ ಪೂರ್ತಿಯಾಗಿ ನೋಡಿ ಎಲ್ಲಿ ತನಕ ಮುಚ್ಕೊಂಡಿದೆ ಅಂತ, ಅಷ್ಟು ನೀರು ಬಂದು ತುಂಬಿಕೊಂಡಿದೆ. ಎಷ್ಟೋ ಜಮೀನು ಹಾಳಾಗಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಇರುವಂತಹ ಮಣ್ಣೆಲ್ಲ ಕೊಚ್ಕೊಂಡೋಗಿದೆ ಅಂತೆ, ಅಷ್ಟು ಮಳೆ ಬಂದಿದೆ. ಮಧ್ಯರಾತ್ರಿ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಜೋರಾಗಿ ಬರ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿ ಬರೀ ಸೋನೆ ಥರ ಬರ್ತಾ ಇದೆ. ನೋಡಿ, ಮನೆ ಮುಂದೆ ಸೇಮ್ ಕೆರೆ ಥರ ಕಾಣಿಸ್ತಾ ಇತ್ತು. ಎಷ್ಟು ನೀರು ನಿಂತಿತ್ತು ಅಂದರೆ ನಾವು ನೋಡಿದ ನೆನಪೇ ಇಲ್ಲ. ಇಷ್ಟೊಂದು ನೀರು ನಮ್ಮ ಮನೆ ಮುಂದೆ ನಿಂತಿರೋದು ನನಗೆ ನೋಡಿದ್ದು ನೆನಪೇ ಇಲ್ಲ. ಅಷ್ಟು ವರ್ಷಗಳೇ ಆಗಿತ್ತು. ನೋಡ್ಬೋದು ಮೇಲೆಯಿಂದ ಎಷ್ಟು ಜೋರಾಗಿ ನೀರು ಬರ್ತಾ ಇದೆ ಅಂತ. RCC ಮೇಲಿಂದ ನೀರು ಬರ್ತಾ ಇರೋದು ಇದು. ಅಷ್ಟು ಜೋರಾಗಿ ಮಳೆ ಬಂದಿತ್ತು. ಅಲ್ಲಿ ಹಳ್ಳ ಎಲ್ಲ ಹೋಗ್ತಾ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡು ನಿತ್ಯನ ಕರ್ಕೊಂಡೋಗಿ ತೋರಿಸ್ಕೊಂಬರೋದಕ್ಕೆ ಅಂತ ಕರ್ಕೊಂಡೋಗ್ತಾ ಇದ್ದರು. ಹೇಗೆ ಜೋರಾಗಿ ನೀರು ಹೋಗ್ತಾ ಇದೆ ನೋಡ್ಬಾ ಅಂತ. ಹಾಗೆ ಲಡ್ಡುನ ತೋರಿಸೋದಕ್ಕೆ, ಅಂದರೆ ಲಡ್ಡುನ ಕರ್ಕೊಂಡೋಗಿ ತೋರಿಸೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದರು. ಅವಳು ಇವತ್ತು ಯಾಕೋ ಎದ್ದಿರಲಿಲ್ಲ, ಹಾಗಾಗಿ ನಿತ್ಯನ ಮಾತ್ರ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ಮಳೆ ಬಂತಂದರೆ ಕ್ಲೀನಿಂಗ್ ಕೂಡ ಅಷ್ಟೇ ಇರುತ್ತೆ. RCC ಮೇಲೆ ಒಂದೆರಡು ಮಂಕರಿ ಆಗುವಷ್ಟು ಹುಣಸೆ ಎಲೆ ಎಲ್ಲ ಬಂದು ಕೂತಿತ್ತು. ಅಷ್ಟು ಜೋರಾಗಿ ಗಾಳಿ ಮಳೆ ಬಂದಿತ್ತು. ಹಾಗಾಗಿ ಹುಣಸೆ ಎಲೆ ಎಲ್ಲ ಬಂದು ತುಂಬಿಕೊಂಡಿತ್ತು. ಇವತ್ತು ದೊಡ್ಡಮ್ಮ ಇದ್ದಿದ್ದರಿಂದ ನಂಗೆ ತುಂಬಾ ಹೆಲ್ಪ್ ಆಯಿತು. ಇಬ್ಬರು ಕೂಡ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡ್ವಿ. ಇಲ್ಲಿ ವೀಡಿಯೋ ಮಾಡೋದನ್ನು ಮರೆತೆ. RCC ಮೇಲೆ ಹೇಗೆ ಅಂತಂದರೆ ಅಲ್ಲಿ ನೀರು ಹೋಗೋದಕ್ಕೆ ಸ್ವಲ್ಪ ಜಾಗ ಬಿಟ್ಟಿರ್ತಾರಲ್ಲ, ಅಲ್ಲಿ ಪೂರ್ತಿಯಾಗಿ ತುಂಬಿಕೊಂಡಿತ್ತು. ಪೂರ್ತಿಯಾಗಿ ನೀರು ನಿಂತಿತ್ತು. ಅಲ್ಲಿ ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದೆ. ಈಗ ಟೈಮ್ 9 ಗಂಟೆ. ಈಗ ತಿಂಡಿ ರೊಟ್ಟಿ ಪಲ್ಯ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡು 4 ಸ್ಪೂನ್ ಆಗುವಷ್ಟು ಎಣ್ಣೆ, ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಒಣಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಎಲ್ಲ ಮಾಗಿದ್ಮೇಲೆ 1-2 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ನಾವು ಕ್ಲೀನಿಂಗ್ ಮುಗಿಸೋದ್ರಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಆಗಿತ್ತು, ಹಾಗಾಗಿ ಬೇಗ ಆಗುವಂತಹ ತಿಂಡಿಯನ್ನೇ ಮಾಡ್ತಾ ಇದ್ದೀನಿ. ಈಗ ಧನಿಯಾ ಪುಡಿ, ಗರಂ ಮಸಾಲ, ಅರಶಿನದ ಪುಡಿ ಹಾಕ್ಕೊಳ್ಳೋದು, ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಕೀಟನ್ನು ಹಾಕಿದ್ದೀನಿ. ಇದನ್ನೀಗ ಸ್ವಲ್ಪ ಹಸಿಕಾಯಿ ತುರಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ 1 ವಿಶಲ್ಗೆ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಪಲ್ಯ ರೆಡಿ ಆಯಿತು. ನನಗೆ ಎಲ್ಲ ಪಲ್ಯದಕ್ಕಿಂತನೂ ಇದು ಫೇವ್ರೆಟ್ ಪಲ್ಯ ಅಂತಲೇ ಹೇಳ್ಬೋದು. ನನಗೆ ಬೀಟ್ರೋಟ್ ಪಲ್ಯ ಅಷ್ಟು ಇಷ್ಟ ಆಗುತ್ತೆ. ದೊಡ್ಡಮ್ಮ ರೊಟ್ಟಿ ಮಾಡಿದ್ರು, ನಾನು ಪಲ್ಯ ಮಾಡಿದೆ. ಬೆಳಗಿನ ತಿಂಡಿ ಅಂತೂ ಆಯಿತು. ಈಗ ಅಕ್ಕ ಬೋಟಿ ಕೊಟ್ಕಳಿಸಿದ್ರು. ಲಡ್ಡುಗೆ ಬೋಟಿ ಅಂದರೆ ತುಂಬಾ ಇಷ್ಟ. ಅಮ್ಮ ಒಂದು 2-3 ರೀತಿಯಾದಂತಹ ಬೋಟಿ ಕೊಟ್ಕಳಿಸಿದ್ರು. ಆದರೆ ಇದು ಆರ್ಟ್ ಶೇಪಿಗಿತ್ತು, ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಇತ್ತು. ಹಾಗಾಗಿ ಲಡ್ಡುಗೆ ಇದು ತುಂಬ ಇಷ್ಟ ಆಯಿತು. ಇವಾಗ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಪ್ಪಳ ತಾಳಿಸಿದ್ದೆ, ಬೋಟಿ ಎಣ್ಣೆಗೆ ಹಾಕಿದ್ದೆ. ಮಧ್ಯಾಹ್ನದ ಊಟ ಎಲ್ಲ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸನೇ ಆಗಿತ್ತು, ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಪ್ರತಿ ವ್ಲಾಗಲ್ಲೂ ಕೂಡ ಕ್ಲೀನಿಂಗಿಂದೇ ತೋರಿಸ್ಬೇಕು ಅಂತ ವ್ಲಾಗಲ್ಲಿ ಏನೇನು ಕೂಡ ಶೇರ್ ಮಾಡಲಿಲ್ಲ. ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ದೊಡ್ಡಮ್ಮ ಮತ್ತು ನಿತ್ಯ ಇಬ್ಬರು ಕೂಡ ಚವಿ ಆಡ್ತಾ ಇರೋದು. 1, 2, 3, 4, 5, 6, 7, 8, 9, 10 ಇಲ್ಲಿ ಎಂಟು, ಸರಿ ಇಲ್ಲಿಂದ ಬಾ. 1, 2, 3, 4, 5, 6, 7, 8 ಇವ ತಗ. ಅಲ್ಲ ಖಂಡಿತ, ಮತ್ತೆ ವಾಪಸ್ಸೇ ಹೋಗ್ತೀಯಲ್ಲೇ? ಮೂರು ಕಣ್ಣು ಮಾಡ್ತೀನಿ. ಅಲ್ಲ ಖಂಡಿತ್ಯ, ಮತ್ತೆ ವಾಪಸ್ಸೇ ಹೋಗದ? ತರ್ಕೊಂಬಂದು ಲಹರಿ ಏನ್ ಮಾಡ್ತಿದ್ದಿ ಮಗಳೇ? ಮೀನು ಮೀನ್ ಬಿಡ್ತಿದ್ಯಾ? ಮೀನು ತುಳಸಿ ಎಲ್ಲ ಕುಯ್ಕೊಂಡ್ ಬಂದು ಮೀನು ಅಂತ ಆಡ್ತಿದ್ಯಾ? ಬೀಳಿಸ್ಕಂತಲ್ಲ, ಇಡಕ್ ಬರಲ್ಲ ಎಲ್ಲೆಲ್ಲಿಗೆ ಇಡಬೇಕು ಅಂತ. ದಡ್ಡಿ ಅಂತವ. ಹ್ಮ್, 7 ಮನೆನೇ ಇಂಟ್ರೆಸ್ಟ್ ಜಾಸ್ತಿ, ಅದೆಲ್ಲ ಚೆನ್ನಾಗಿ ಆಡ್ಬೋದು. ಇಲ್ಲ ಕಣ, ಕೆಲಸಿದೆ. ನಿತ್ಯ ನನ್ನನ್ನು ಕರಿತಾ ಇದ್ಲು ಆಟ ಆಡೋಣ ಬಾ ಅಂತ, ಆದರೆ ನನಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು.
ಹಾಗಾಗಿ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ. ಇವಾಗ ತರಕಾರಿ ತಂದಿದ್ರು, ತರಕಾರಿನೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಇದ್ದೆ. ಈಗಂತೂ ತರಕಾರಿ ರೇಟ್ ಸಿಕ್ಕಾಪಟ್ಟೆ ಇದೆ, ಎಲ್ಲ ತರಕಾರಿ ಕೂಡ ರೇಟ್ ಇದೆ, ಯಾವುದು ಕಡಿಮೆ ಇದೆ ಅಂತ ಹೇಳೋ ಹಾಗೆ ಇಲ್ಲ. ಈಗ ಬೇಸಿಗೆ ಅಲ್ವಾ, ಹಾಗಾಗಿ ತರಕಾರಿ ಬೆಳೆಯೋದು ಸ್ವಲ್ಪ ಕಷ್ಟ, ಹಾಗಾಗಿ ರೇಟ್ ಕೂಡ ಜಾಸ್ತಿ ಇರುತ್ತೆ. ಈಗ ಎಲ್ಲದನ್ನು ಕೂಡ ಈಗ ತರಕಾರಿ ಸ್ಟ್ಯಾಂಡನ್ನು ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಲಡ್ಡು ಮಧ್ಯ ಮಧ್ಯ ಬಂದು ನನಗೆ ಬೋಟಿ ಬೇಕು, ಬೋಟಿ ಕೊಡು ಕೊಡು ಅಂತ, ಹಾಗಾಗಿ ಅವಳಿಗೆ ಸಿಗೋ ಥರ ಕೆಳಗೇ ಇಟ್ಟೆ. ಇಲ್ಲ ಅಂದರೆ ಕೂಡ ತನಕ ಬಿಡೋದೇ ಇಲ್ಲ ಅವಳು. ಯಾವ ರೀತಿ ಅಂತಂದರೆ, ಒಂದು ಸಲ ಏನಾದ್ರೂ ಬೇಕು ಅಂತ ಕೇಳಿದರೆ ಅದು ಕೊಡೋವರೆಗೂ ಕೂಡ ಅವಳು ಸುಮ್ಮನೆ ಆಗೋದೇ ಇಲ್ಲ, ಪದೇ ಪದೇ ಕೇಳ್ತಾನೆ ಇರ್ತಾಳೆ. ಈಗ ತರಕಾರಿ ತಂದಿದ್ರಲ್ಲ ಅದನ್ನೆಲ್ಲ ಈಗ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನೂ ನೆಲ ಒರೆಸಿಲ್ಲ, ನೆಲ ಒರೆಸ್ಬೇಕು. ನೆನ್ನೆ ನೈಟ್ ಇನ್ನೂ ನೆಲ ಒರೆಸಿದ್ವಿ, ಇವಾಗ ಮಳೆ ಇರೋದರಿಂದ ಆಚೆಲೆಲ್ಲ ತುಂಬ್ಕೊಂಡು ಬರ್ತಾ ಇದ್ದಾರೆ, ಮನೇಲೆಲ್ಲ ಹೆಜ್ಜೆ ಆಗ್ತಾನೆ ಇದೆ. ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಒರೆಸಿದ್ರಾಗುತ್ತೆ ಅಂತ ಸುಮ್ಮನೆ ಇದ್ದೆ. ಈಗ ಕೆಲಸ ಎಲ್ಲ ಮುಗಿತಾ ಇದೆ, ಸ್ವಲ್ಪ ಬಟ್ಟೆ ತೊಳೆದಾಕಿದ್ದೆ, ಅದನ್ನು ತೊಗೊಂಬಂದು ಫೋಲ್ಡ್ ಮಾಡಿ ಎತ್ತಿಡಬೇಕು. ಕೆಲಸ ಅಂತೂ ಮುಗಿತಾನೆ ಇಲ್ಲ, ಎಷ್ಟು ಮಾಡಿದ್ರೂ ಇನ್ನೊಂದು ಕೆಲಸ ರೆಡಿ ಇರುತ್ತೆ. ಈಗ ಎಲ್ಲ ತರಕಾರಿನೆಲ್ಲ ಜೋಡಿಸ್ಕೊಂಡು, ಇವಾಗ ಹಪ್ಪಳ ಬೋಟಿ ಎಲ್ಲ ಹಾಗೇನೆ ಬಿಟ್ಟರೆ ಸೀತಕ್ಕೆಲ್ಲ ಮೆತ್ತಗಾಗುತ್ತೆ, ಹಾಗಾಗಿ ಒಂದು ಕವರಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇವಾಗ ಆ ತಟ್ಟೆಲೇ ನಾನು ಅಂದ್ಕೊಂಡೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಡೋಣ ಅಂತ. ಲಡ್ಡು ಅಂತೂ ಮಮ್ಮಿ ಅದು ಚೆನ್ನಾಗಿಲ್ಲ ತಟ್ಟೆ, ಅದು ರೋಸ್ ಆಗಿದೆ, ಅದು ಬೇಡ ಬೇಡ ಅಂತ ಇನ್ನೊಂದು ತಟ್ಟೆ ತೊಗೊಂಡ್ಬಂದು ಅದರಲ್ಲಿ ಕೊಡ್ತಾ ಇದ್ದಾಳೆ, ಆ ತಟ್ಟೆಗಿಟ್ಟು ಕಟ್ ಮಾಡು ಅಂತ. ಅದು ನಿನ್ನೆ ನೈಟೇ ಕಟ್ ಮಾಡಿಟ್ಟಿದ್ವಿ ಒಂದು ಪೀಸನ್ನು, ಇನ್ನೊಂದು ಪೀಸ್ ಉಳ್ಕೊಂಡಿರ್ತಾರೆ, ಅದನ್ನು ನೆಕ್ಸ್ಟ್ ಡೇ ಕಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯೋ ಇಲ್ವೋ ಅಂತ ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡಿದೆ. ಅಂದರೆ ಕಟ್ ಮಾಡಿರುವಂತಹ ಹಣ್ಣನ್ನು ಅವತ್ತೇ ಮುಗಿಸ್ಬೇಕು, ಇಲ್ಲ ಅಂತಂದರೆ ಆ ಹಣ್ಣು ಒಂಥರ ಹಾಳಾಗಿರುತ್ತೆ. ಈಗ ಮಳೆ ಅಲ್ವಾ, ಹಾಗಾಗಿ ಹಣ್ಣೇನು ಅಷ್ಟು ಹಾಳಾಗಿರಲಿಲ್ಲ. ಬೇಸಿಗೆ ಬಿಸಿಲು ಜಾಸ್ತಿ ಇತ್ತು ಅಂತಂದರೆ ನೆನ್ನೆ ಕಟ್ ಮಾಡಿಟ್ಟಿರುವಂತಹ ಹಣ್ಣನ್ನು ಹಾಗೇ ಇಟ್ಟಿದ್ರೆ ಇವತ್ತು ಹಣ್ಣಿನ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಟೇಸ್ಟ್ ಚೆನ್ನಾಗಿತ್ತು, ಹಣ್ಣೇನು ಹಾಳಾಗಿರಲಿಲ್ಲ. ಹೇಗಿದ್ರು ಈ ಕಡೆ ಹಸುಗಳನ್ನು ಕಟ್ತಾ ಇಲ್ಲ, ಆ ಕಡೆ ಕಟ್ಟೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದೀವಲ್ವ ಈ ಕಡೆಗೆಲ್ಲ ನಲ್ಲಿ ಪೈಪೋಣಿ, ಹಾಗಾಗಿ ಈ ಕಡೆಗೆ ಸ್ವಲ್ಪ ಹೂವಿನ ಗಿಡಗಳನ್ನು ಹಾಕ್ಕೊಳ್ಳೋಣ ಅಂತ. ಹೂವಿಗಂತೂ ಇವಾಗ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಈಗ ಕಾಕಟ ಗಿಡಗಳನ್ನು ಅವತ್ತೊಂದು ಹಾಕಿದೆ, ಇವತ್ತೆರಡು ಹಾಕ್ತಾ ಇದ್ದೀವಿ. ದೊಡ್ಡಮ್ಮ ಚೆನ್ನಾಗಿ ಹೂವಿನ ಗಿಡಗಳನ್ನು ಬೆಳೆದಿದ್ದಾರೆ, ಅವ್ರ ಕೈಯಲ್ಲಿ ಯಾವುದೇ ಗಿಡ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ದೊಡ್ಡಮ್ಮನೇ ಎರಡು ಗಿಡನ ಹಾಕ್ತಾ ಇದ್ದಾರೆ. ನಾನು ಹಾಕಿದ್ರು ಚೆನ್ನಾಗಿ ಬರುತ್ತೆ ಇಲ್ಲ ಅಂತಲ್ಲ, ನಾನು ಯಾವುದೇ ಗಿಡ ಹಾಕಿದ್ರು ಕೂಡ ಅಷ್ಟು ಹಾಳಾಗಿರೋದೇ ಇಲ್ಲ, ಎಲ್ಲದೂ ಕೂಡ ಚಿಗುರಿರುತ್ತೆ, ಎಲ್ಲೋ ಒಂದೊಂದು ಹಾಳಾಗಿರುತ್ತೆ ಅಷ್ಟೇ. ದೊಡ್ಡಮ್ಮ ಇದ್ರಲ್ಲ ನಾನು ಹಾಕ್ತೀನಿ ಅಂತಂದರು. ಇವಾಗ ದೊಡ್ಡಮ್ಮ ಹೂವಿನ ಗಿಡಗಳನ್ನು ಹಾಕ್ತಾ ಇದ್ದಾರೆ. ಅವ್ರದ್ದು ಮನೆ ಪಕ್ಕ ಹಿತ್ತಲು ಅಂತ ಇರುತ್ತಲ್ಲ ಜಾಗ, ಸ್ವಲ್ಪ ಸೈಟ್ ಇದೆಯಲ್ಲ, ಆದರೂ ತುಂಬಾ ಕೂಡ ಹೂವಿನ ಗಿಡಗಳನ್ನು ಬೆಳ್ಕೊಂಡಿದ್ದಾರೆ. ಅವ್ರ ಮನೆ ಹತ್ರ ನೀರು ಬಿಡೋದಿಲ್ಲ, ದೂರ ನೀರು ಬಿಡೋದು, ಅಲ್ಲಿಗೆ ಹೋಗಿ ನೀರನ್ನು ಒತ್ಕೊಂಡು ಬಂದು ಗಿಡಗಳಿಗೆ ನೀರು ಹೊಯ್ತಾರೆ. ಅಷ್ಟು ಅವರಿಗೆ ಇಂಟ್ರೆಸ್ಟು ಹೂವಿನ ಗಿಡಗಳನ್ನು ಬೆಳಿಬೇಕು ಅಂತ. ಶಾವಂತಿಗೆ ಆಗಿರ್ಬೋದು, ಗುಲಾಬಿ, ಕಾಕಟ ಇದೆ, ಹಾಗೆ ಎರಳಿ ಮರ ಎರಡು ಥರದ್ದಿದೆ. ಜ್ಯೂಸಿಗೊಂದು, ಉಪ್ಪಿನಕಾಯಿಗೊಂದು, ಎರಡು ರೀತಿಯಾಗಿ ಎರಳಿ ಮರ ಇದೆ. ಹಾಗೆ ಕರಿಬೇವಿನ ಸೊಪ್ಪು, ಈ ರೀತಿ ಹೇಳ್ತಾ ಹೋದರೆ ಎಷ್ಟೊಂದು ಬೆಳೆದಿದ್ದಾರೆ. ಹಿತ್ತಲವರೆಕಾಯಿ ಆಗಿರ್ಬೋದು, ಚಪ್ರದವರೆಕಾಯಿ ಅಂತಾರಲ್ಲ ಅದು, ಈ ರೀತಿ ತುಂಬ ಗಿಡಗಳನ್ನು ಬೆಳ್ಕೊಂಡಿದ್ದಾರೆ. ಲಡ್ಡು ನಿನ್ನೆಯಿಂದ ತುಂಬ ಆಟ ಮಾಡ್ತಾ ಇದ್ಲು, ಹಾಗಾಗಿ ಇವತ್ತು ಕೂಡ ಬ್ಲಾಗ್ ಜಾಸ್ತಿ ಮಾಡೋದಕ್ಕಾಗಲೇ ಇಲ್ಲ. ನಿನ್ನೆನೂ ಕೂಡ ಪುಟಾಣಿ ಬ್ಲಾಗ್ ಆಯಿತು, ಇವತ್ತು ಕೂಡ ಪುಟಾಣಿ ಬ್ಲಾಗ್ ಆಯಿತು. ಯಾಕೆಂತ ಗೊತ್ತಿಲ್ಲ, ಏನಾದ್ರೂ ದೃಷ್ಟಿ ಆಗಿದ್ವೋ ಏನು ಅಂತ ಗೊತ್ತಿಲ್ಲ. ನಿನ್ನೆಯಿಂದ ಅಳ್ತಾನೆ ಇದ್ದಾಳೆ, ಎತ್ಕೋ ಎತ್ಕೋ ಎತ್ಕೋ. ಕೆಲಸ ಕೂಡ ಜಾಸ್ತಿ ಇದೆ, ಆಟ ಮಾಡೋದು ಕೂಡ ಜಾಸ್ತಿ ಆಗಿದೆ, ಹಾಗಾಗಿ ದೃಷ್ಟಿ ಆಗಿರ್ಬೋದು. ಇವಾಗ ಊರಿಗೆ ಹೋಗ್ತಾರೆ ದೊಡ್ಡಮ್ಮ, ಹಾಗಾಗಿ ದೃಷ್ಟಿ ತೆಗೆದು ಹೋಗ್ತೀನಿ ಅಂತ ನಿತ್ಯಾಗೆ ಮತ್ತು ಲಡ್ಡುಗೆ ಇಬ್ಬರಿಗೂ ಕೂಡ ಕೆಂಡ ಹಾಕ್ತಾ ಇದ್ದಾರೆ. ನಮ್ಮ ಕಡೆ ಇದನ್ನು ದೃಷ್ಟಿ ತೆಗೆಯೋದು ಅಥವಾ ಕೆಂಡ ಹಾಕೋದು ಅಂತ ಕರೀತಾರೆ. ಮನೆ ಪಕ್ಕ ಸ್ವಲ್ಪ ಸೌದಿಗಳೆಲ್ಲ ಇತ್ತಲ್ಲ, ಹೇಗಿದ್ರು ಅದನ್ನು ಬೇಯಿಸ್ಬೇಕಿತ್ತು, ಅದರಲ್ಲೇ ಕೆಂಡ ತೊಗೊಂಡು ಕೆಂಡ ಹಾಕ್ತೀನಿ ಅಂತ ಇಬ್ಬರಿಗೂ ಈಗ ಕೆಂಡ ಹಾಕ್ತಾ ಇದ್ದಾರೆ. ದೊಡ್ಡಮ್ಮ ಇಬ್ಬರಿಗೂ ಕೂಡ ದೃಷ್ಟಿನ ತೆಗೆದು ಸಂಜೆ ಆಯಿತು, ಅವ್ರು ಊರಿಗೆ ಹೊರಟರು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.